ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಗೇಸರ್ ಅವರು ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಮತ್ತು ಮೌಲ್ಯಮಾಪನದ ಬಗ್ಗೆ ಮಹತ್ವದ ಮಾಹಿತಿಯನ್ನು ಹೂಡಿಕೊಟ್ಟಿರ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೂಡ ಬರ್ತಾ ನಂತರ ನೀವು ನೋಡೋದಾದರೆ ಜೂನ್ ಮೂರನೇ ವಾರ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಪ್ರಕಟಣೆ ಮಾಡಲಾಗುವುದು ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ಆದೇಶವನ್ನು ಕೊಟ್ಟಿರುತ್ತಾರೆ ನಂತರ ಏನು ಹೇಳಿದ್ದಾರೆ ಅಂದರೆ ಮುಂದಿನ ತಿಂಗಳು ಜೂನ್ ಮೂರನೇ ವಾರದಲ್ಲಿ ದ್ವಿತೀಯ ಪಿ ಸಿ ಫಲಿತಾಂಶ ಪ್ರಕಟಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ತಿಳಿಸಿರುತ್ತಾರೆ ಶು ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ಶುಕ್ರವಾರ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡುತ್ತಾರೆ ಅಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಸುಷ್ಚಿತರವಾಗಿ ಮುಕ್ತಾಯಗೊಂಡಿದೆ ಉತ್ತರ ಪತ್ರಿಕೆ ಮನೋರಾಪನೆ ಕಾರ್ಯ ಮೇ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಪಿ ಯು ಸಿ ಎಕ್ಸಾಮ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಮುಗಿತಿದೆ ನಿಮ್ಮದು ಪಿ ಯು ಸಿ ಮೌಲ್ಯಮಾಪನಬಿಟ್ಟು ಮೇ ಇಪ್ಪತ್ತ್ನಾಲ್ಕರಿಂದ ಪಿ ಯು ಸಿ ಮೌಲ್ಯಮಾಪನ ಕೂಡ ನಡೀತದೆ ಮೇ ಇಪ್ಪತ್ನಾಲ್ಕರಿಂದ ನಂತರ ನಿಮಗೆ ಜೂನ್ ಹದಿನೈದಕ್ಕೆ ಪೂರ್ಣಗೊಳಿಸುವ ಗುರಿ ಇಟ್ಟುಕೊಂಡಿದ್ದೇವೆ ನಿಮ್ಮ ಪಿ ಯು ಸಿ ಮೌಲ್ಯಮಾಪನ ಜೂನ್ ಹದಿನೈದಕ್ಕೆ ಮುಗಿಸುವ ನಾವು ಗುರಿಯನ್ನು ಹಾಕೊಂಡಿದ್ದೀವಿ ಜೂನ್ ಹದಿನೈದಕ್ಕೆ ನಿಮ್ಮ ಮೌಲ್ಯಮಾಪನ ಮುಗಿತದೆ ಅಂತೇಳಿ ತಿಳಿಸಿದ್ದಾರೆ ನಿಮ್ಮದು ಮೌಲ್ಯಮಾಪನ ಜೂನ್ ಹದಿನೈದು ಅಥವಾ ಜೂನ್ ಹದಿನೈದರ ಒಳಗೆ ಮುಗಿದ್ರೆ ಮಾತ್ರ ನಿಮಗೆ ಜೂನ್ ಮೂರನೇ ವಾರ ಫಲಿತಾಂಶ ಕೂಡ ಪ್ರಕಟಣೆ ಮಾಡಲಾಗುವುದು ಅಂತ ಹೇಳಿ ತಿಳಿಸಿರುತ್ತಾರೆ ಹಾಗಾಗಿ ಅಂದುಕೊಂಡಂತೆ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡರೆ ಜೂನ್ ಮೂರನೇ ವಾರದಲ್ಲಿ ಫಲಿತಾಂಶ ನೀಡಲಾಗುವುದು ಎಂದು ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ತಿಳಿಸಿದ್ದಾರೆ ನಿಮಗೆ ಗೊತ್ತಿರೋರಿಗೆ ಪಿ ಯು ಸಿ ಎಕ್ಸಾಮ್ ಮುಗಿಯಿತು ನಂತರ ಮೇ ಇಪ್ಪತ್ನಾಲ್ಕರಿಂದ ನಿಮಗೆ ಪಿ ಯು ಸಿ ಮೌಲ್ಯಮಾಪನ ಕೂಡ ನಡೀತದೆ ಮೇ ಇಪ್ಪತ್ನಾಲ್ಕರಿಂದ ಜೂನ್ ಹದಿನೈದು ಗಂಟೆ ನಿಮಗೆ ಟೈಮನ್ನ ಹಾಕೊಂಡಿದ್ದಾರೆ ಇನ್ ಕೇಸ್ ಜೂನ್ ಹದಿನೈದು ಅಥವಾ ಜೂನ್ ಹದಿನೈದರ ಒಳಗೆ ನಿಮ್ಮ ಮೌಲ್ಯಮಾಪನ ಮುಗಿದ್ರೆ ಜೂನ್ ಮೂರನೇ ವಾರ ರಿಸಲ್ಟ್ ಕೂಡ ಬರ್ತದೆ ಇನ್ ಕೇಸ್ ಮೌಲ್ಯಮಾಪನ ಕೂಡ ಒಂದು ವಾರ ತಡ ಆದರೆ ಹೇಗೆ ಹೇಗೆ ಎಸ್ ಎಸ್ ಸಿ ತಡ ಆಯಿತು ಆ ರೀತಿ ಒಂದು ವಾರ ತಡ ಆದರೆ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಒಂದು ವಾರ ಆಗುತ್ತೆ ಇದೇ ಮುಖ್ಯವಾದ ಮಾಹಿತಿ ಇದು ಇವತ್ತು ನಾವು ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್